ವೀಕ್ಷಕರೇ, ನಾವು ಕೆಲವು ದಿನಗಳ ಹಿಂದೆ ಗಮನಿಸೋದಾದ್ರೆ ಈ ಜಿಲ್ಲಾ ಕಾರಾಗೃಹಗಳಾಗಿರ್ಬೋದು ಅಥವಾ ಕಾರಾಗೃಹದಲ್ಲಿರುವಂತಹ ಕೈದಿಗಳ ಸಂಬಳ ಸುಮಾರು ತಿಂಗಳಿಗೆ ಒಂದು 20-21 ಸಾವಿರ ಆಗಿದೆ. ಅಂದರೆ ಒಂದು ಸ್ವಲ್ಪ ಹಣವನ್ನು ಒಂದು ದಿನದ ಕೂಲಿ ಏನಿದೆ ಒಂದು 600 ರಿಂದ 700 ರೂಪಾಯಿ 800 ರೂಪಾಯಿವರೆಗೂ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಅನ್ನೋ ಸುದ್ದಿ ಕೇಳಿದ್ವಿ. ಒಂದು ರೀತಿ ಶಾಕ್ ಆಗೋಯ್ತು. ಇವತ್ತಿನ ಸುದ್ದಿ ಏನಪ್ಪ ಅಂತಂದರೆ ಈ ಕಾರಾಗೃಹಗಳಲ್ಲಿ ಜಿಲ್ಲಾ ಕಾರಾಗೃಹಗಳಲ್ಲಂತೂ ನಡೆಯುವ ಕೆಲವೊಂದಷ್ಟು ಅಕ್ರಮ ಚಟುವಟಿಕೆಗಳ ಬಗ್ಗೆ ಹಾಗಾಗಿ ಸುದ್ದಿ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ತುಮಕೂರಿನ ಜಿಲ್ಲಾ ಕಾರಾಗೃಹದಲ್ಲಿ ಲಂಚಾವತಾರ ತಾಂಡವವಾಡ್ತಿದ್ಯಂತೆ. ಯಾರಾದರೂ ನೋಡಲಿಕ್ಕೆ ಬಂದರೆ ಅಥವಾ ಏನೋ ಅಪರಾಧ ಮಾಡಿ ತಪ್ಪು ಮಾಡಿ ಒಳಗಡೆ ಸೇರಿಕೊಂಡಿರುವಂತಹ ಕೈದಿಗಳನ್ನ ಏನಾದರೂ ನೋಡಲಿಕ್ಕೆ ಅಥವಾ ಮಾತನಾಡಲಿಕ್ಕೆ ಮತ್ತೊಂದು ವಿಚಾರವಾಗಿ ಬಂದರೆ ಏನೆಲ್ಲ ಆಗುತ್ತೆ? ಹಾಗಾದರೆ ಲಂಚಾವತಾರ ಹೇಗೆ ನಡೀತಾ ಇದೆ ಇದು ಯಾರಿಗೂ ಗೊತ್ತಿಲ್ವಾ? ಗೊತ್ತಿದ್ರೂ ಕೂಡ ಅಧಿಕಾರಿಗಳು ಸುಮ್ಮನೆ ಇದ್ದಾರಾ? ಎಸ್, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊವನ್. ಜಿಲ್ಲಾ ಕಾರಾಗೃಹದಲ್ಲಿ ಲಂಚಾವತಾರ ಈಗ ತಾಂಡವವಾಡ್ತಿದೆಯಂತೆ. ಮುಂಚೆಯಿಂದನೂ ಕೂಡ ಆರೋಪ ಬರ್ತಾ ಇತ್ತು, ಆದರೆ ಈಗ ಇತ್ತೀಚೆಗೆ ಜಾಸ್ತಿ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಬಂದಿಖಾನೆ ನಿವಾಸಿಗಳನ್ನು ನೋಡಲು ಬಂದಂತಹವರಿಂದ ಹಣವನ್ನು ಪೀಕ್ತಾ ಇದ್ದಾರೆ ಅಂತ ಸಿಬ್ಬಂದಿಗಳು ಆರೋಪ ಮಾಡಿದ್ದಾರೆ. ಅಲ್ಲಿ ಸಿಬ್ಬಂದಿಗಳು ಹಣ ಪೀಕ್ತಾ ಇದ್ದಾರೆ ಅಂತ ಅಲ್ಲಿನ ವಿಚಾರಣಾಧಿಕಾರಿಗಳ ಕೈದಿಗಳು ಯಾರಿದ್ದಾರೆ ಅವರು ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ತುಮಕೂರು ಜಿಲ್ಲಾ ಕಾರಾಗೃಹದಲ್ಲಿ ಲಂಚಾವತಾರ ನಡೀತಾ ಇದೆ. ಜಿಲ್ಲಾ ಕಾರಾಗೃಹದಲ್ಲಿನ ಅವ್ಯವಸ್ಥೆ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರು ಬರೆದಂತಹ ಕೈದಿಗಳು, ಅಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ ಕೈದಿಗಳು ಜಿಲ್ಲಾಧಿಕಾರಿಗಳಿಗೆ. ಜಿಲ್ಲಾಧಿಕಾರಿ ಸೇರಿದಂತೆ ಹಲವರಿಗೆ ಅಲ್ಲಿನ ಬಂದಿಖಾನೆ ನಿವಾಸಿಗಳೇನಿದ್ದಾರೆ ಅವರು ದೂರನ್ನು ಕೊಟ್ಟಿದ್ದಾರಂತೆ. ಜಿಲ್ಲಾಧಿಕಾರಿ, ಕಾನೂನು ಸೇವೆಗಳ ಪ್ರಾಧಿಕಾರ, ಪೊಲೀಸ್, ಎಡಿಜಿಪಿ, ಲೋಕಾಯುಕ್ತ, ಮಾನವ ಹಕ್ಕುಗಳ ಆಯೋಗ, ಗೃಹ ಸಚಿವರಿಗೆ ಹಾಗೂ ಇವರೆಲ್ಲರಿಗೂ ಕೂಡ ಕೈದಿಗಳು ದೂರನ್ನ ಕೊಟ್ಟಿದ್ದಾರೆ. ಅಲ್ಲಿ ಆಗುವಂತಹ ಕೆಲವೊಂದಷ್ಟು ಅಕ್ರಮ ಚಟುವಟಿಕೆಗಳು, ಇನ್ ದ ಸೆನ್ಸ್ ಲಂಚಾವತಾರ ಆಗಿರ್ಬೋದು ಅಥವಾ ಸರಿಯಾದ ವ್ಯವಸ್ಥೆಯನ್ನ ಮಾಡದೇ ಇರುವಂತದ್ದಾಗಿರ್ಬೋದು, ಇವೆಲ್ಲದರ ಬಗ್ಗೆ 4-5 ಪುಟಗಳಲ್ಲಿ ಬಂದಿಖಾನೆ ಸಮಸ್ಯೆಗಳ ವಿಸ್ತೃತ ವರದಿಯನ್ನ ಕೊಟ್ಟಿದ್ದಾರಂತೆ. ಇನ್ನು ಸುಮಾರು 40ಕ್ಕೂ ಹೆಚ್ಚು ಬಂದಿಖಾನೆ ನಿವಾಸಿಗಳಿಂದ ಈ ಒಂದು ದೂರನ್ನ ಕೊಟ್ಟಿದ್ದಾರೆ. ತುಮಕೂರಿನ ಜಿಲ್ಲಾ ಕಾರಾಗೃಹ ಏನಿದೆ ಅದರ ಸ್ಥಿತಿಗತಿಗಳ ಬಗ್ಗೆ ಇವತ್ತು ನಾವು ಸುದ್ದಿ ಮಾಡ್ತಾ ಇದ್ದೀವಿ. ಇನ್ನು ವಿಚಾರಣಾಧಿಕಾರಿಗಳ ಸಂಬಂಧಿಕರಿಗೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರಂತೆ. ಇದು ತುಮಕೂರಿನ ಊರು ಕೆರೆ ಬಳಿ ಇರುವಂತಹ ತುಮಕೂರು ಜಿಲ್ಲಾ ಕಾರಾಗೃಹ. ಇದು ಸಮರ್ಪಕವಾಗಿ ಊಟ ಕೊಡಲ್ಲ ಅಂತ ಅಲ್ಲಿನ ಅಧೀಕ್ಷಕರ ವಿರುದ್ಧ ಆರೋಪವನ್ನು ಈಗ ಮಾಡ್ತಾ ಇದ್ದಾರೆ. ಕಳೆದ ವಾರ ಜೈಲಿನಲ್ಲಿ ಪ್ರತಿಭಟನೆ ಮಾಡಿದಂತಹ ಕೈದಿಗಳು ಇನ್ನು ಆಹಾರ ಎಲ್ಲ ತುಂಬ ಕಳಪೆ ಗುಣಮಟ್ಟದಿರುತ್ತೆ, ಆಹಾರ ಸರಿಯಾದ ರೀತಿಯಲ್ಲಿ ಕೊಡೋದಿಲ್ಲ, ಅವರು ಏನೋ ಬೇಕಾಬಿಟ್ಟು ಹಾಕ್ತಾರೆ, ತಿನ್ಕೊಂಡಿರ್ಬೇಕು ನಾವು ಅಂತ ಹೇಳಿದ್ದಾರೆ. ಪ್ರತ್ಯೇಕವಾಗಿ ಬಂದಿಖಾನೆ ನಿವಾಸಿಗಳಿಂದ ದೂರು ನೀಡಿ ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಕಾರಾಗೃಹ ಅಧಿಕಾರಿಗಳು, ಸಿಬ್ಬಂದಿಗಳ ವಿರುದ್ಧ ವಿಚಾರಣಾಧಿ ಕೈದಿಗಳು ಅಲ್ಲಿ ಪ್ರಶ್ನೆ ಮಾಡಿ ಇವಾಗ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಇನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನೂರು ನಿಮಿಷ ಭೇಟಿ ನೀಡಿ ಹಿರಿಯ ಅಧಿಕಾರಿಗಳು ಯಾರೇ ಪರಿಶೀಲನೆಗೆ ಬಂದರೂ ಕೂಡ ದೂರು ನೀಡುವಂತೆ ಶಾಂತಶ್ರೀ ಏನಿದ್ದಾರೆ ಆಕೆಗೆ ತಾಕೀತು ಮಾಡಿದ್ದಾರಂತೆ. ತುಮಕೂರು ಜಿಲ್ಲಾ ಕಾರಾಗೃಹದ ಅಧೀಕ್ಷಕಿ ಶಾಂತಶ್ರೀ ವಿರುದ್ಧ ಸಿಕ್ಕಾಬಟ್ಟೆ ದೂರುಗಳು ಬರ್ತಾ ಇದೆಯಂತೆ. ಇವಾಗ ಜೈಲರ್ ಅಧೀಕ್ಷಕಿ ಶಾಂತಶ್ರೀ ವಿರುದ್ಧ ಬಂದಿಖಾನೆ ನಿವಾಸಿಗಳಂತಹ ಅಲ್ಲಿನ ವಿಚಾರಣಾಧಿಕಾರಿ ಕೈದಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಆರೋಪವನ್ನು ಮಾಡ್ತಿದ್ದಾರೆ, ದೂರನ್ನು ಕೊಡ್ತಿದ್ದಾರೆ, ಸರಿಯಾಗಿ ನಮ್ಮನ್ನು ನೋಡ್ಕೊಳ್ತಾ ಇಲ್ಲ ಅಂತ. ಒಂದು ರೀತಿ ನೋಡೋದಾದರೆ ಎಲ್ರಿಗೂ ಕೂಡ ಸಮಾನತೆ ಬೇಕು, ನಮ್ಮ ದೇಶದ ಸಂವಿಧಾನ ಕಾನೂನು ಹಾಗೇ ಇದೆ. ಏನೇ ಇದ್ರೂ ಕೂಡ
ತಪ್ಪು ಮಾಡಿದ್ರು ಕೂಡ ಅವನು ಕಾರಾಗೃಹದಲ್ಲಿದ್ದರೂ ಕೂಡ ಬೇಸಿಕ್ ನೀಡ್ಸ್ ಅನ್ನ ಕೊಡಬೇಕಾಗಿ ಅದು ಮುಂಚೆಯಿಂದ ನಡ್ಕೊಂಡಿರೋ ಪದ್ಧತಿ ಅಲ್ವಾ. ಹಾಗಾದ್ರೆ ತಪ್ಪು ಇರುತ್ತೆ, ಎಲ್ಲರದೂ ತಪ್ಪು ಇರುತ್ತೆ ಇಲ್ಲ ಅಂತಲ್ಲ, ಬಟ್ ಬೇಸಿಕ್ ಏನಿದೆ ಊಟ ತಿಂಡಿ ಕೊಡಬೇಕು ಕೊಡ್ತಾರೆ, ಅದನ್ನ ಸರಿಯಾದ ರೀತಿ ಕೊಟ್ಟರೆ ಓಕೆ. ಕೆಲವು ಬಾರಿ ಈ ಅಧಿಕಾರಿಗಳೇ ಈ ರೀತಿ ಮಾಡ್ತಾರ, ಅಥವಾ ಅಲ್ಲಿನವರೆಲ್ಲರೂ ಒಟ್ಟಾಗಿ ನಾವೇನೋ ಒಂದು ಮಾಡೋಣ, ನಾವು ಹೇಳ್ದಂಗೆ ಇವ್ರು ಕೇಳ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನಾದರೂ ಈ ಥರ ಮಾಡ್ತಾರ ಗೊತ್ತಿಲ್ಲ. ಆದರೆ ಅದಕ್ಕೆ ಸರಿಯಾದ ಉತ್ತರನ ಅಲ್ಲಿನ ಅಧಿಕಾರಿಗಳೇ ಕೊಡಬೇಕಾಗುತ್ತೆ. ಅಲ್ಲಿ ಅಧಿಕಾರಿಗಳು ಯಾರಿದ್ದಾರೆ ಅವ್ರು ಕೊಡಬೇಕಾಗುತ್ತೆ ಏನಾಗ್ತಾ ಇದೆ ಅಂತ. ಇದು ಮೊದಲನೇ ಬಾರಿ ಕೇಳಬರ್ತಿರುವಂಥ ಆರೋಪ ಏನಲ್ಲ. ತುಮಕೂರು ಜಿಲ್ಲಾ ಕಾರಾಗೃಹದ ಬಗ್ಗೆ ಸಾಕಷ್ಟು ಬಾರಿ ಈ ಇನ್ನೂ ದೂರುಗಳು ಹಲವು ದೂರುಗಳು ಕೂಡ ಕೇಳಿ ಬಂದಿದೆ, ಹಲವು ಆರೋಪಗಳು ಕೂಡ ಕೇಳಿ ಬಂದಿರುವಂಥದ್ದು. ಅಲ್ಲಿನ ಕೆಲವೊಂದಷ್ಟು ಸಿಬ್ಬಂದಿಗಳೇ ಕೆಲವೊಂದಷ್ಟು ಜನಕ್ಕೆ ಸಹಾಯ ಮಾಡ್ತಾರೇನೋ ಮಾತುಗಳು ಕೂಡ ಕೇಳಿ ಬಂದಿರುವಂಥದ್ದು. ಈಗ ಏನಂತಂದರೆ ಅಲ್ಲಿ ಯಾರನ್ನಾದರೂ ಮಾತನಾಡ್ಸೋಕ್ಕೆ ಹೋಗಬೇಕು ಅಂತಂದರೆ ಅಲ್ಲಿರುವಂತಹ ವಿಚಾರಣಾಧಿ ಕೈದಿಗಳು ಯಾರಿರ್ತಾರೆ ಅವ್ರ ಸಂಬಂಧಿಕರು ಮತ್ತೊಬ್ಬರು ಮಗದೊಬ್ಬರು ಯಾರೋ ಬಂದು ಮಾತನಾಡಿಸ್ಬೇಕು ಅಂತಲೇ ಇಂತಿಷ್ಟು ಹಣ ಅಂತ ಕೊಡಬೇಕಂತೆ. ಅದು ಲೀಗಲಾಗಿ ಇಸ್ಕೊಳ್ತಾ ಇದ್ದಾರೆ ಅವರೆಲ್ಲರೂ ಅಂತ ಆರೋಪ ಮಾಡ್ತಾ ಇದ್ದಾರೆ. ನೋಡೋಣ. ಗೊತ್ತಾಯ್ತು ಈಗ ನಿಮ್ ನಿಮ್ಮ ಹುಡುಗ ಹೇಳ್ರಿ ನಮ್ಮನ್ನೇ ಇಲ್ಲ 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 ಹೇಳ್ರಿ ಅಂದಾಗ ಏನು ಹೇಳೋದಕ್ಕೆ ಏನೋ ಇನ್ನು ನೀವು ಇನ್ಫಾರ್ಮೇಶನ್ ಹೇಳೋ ಕ್ಲೀನಾಗಿ ಹೇಳ್ಬೇಕು ಗಾಳಿ ಗುಂಡು ಹಚ್ಚಿದ್ರೆ. ಈಗ ನಿಮ್ ಹುಡುಗರು ಫೋನ್ ಮಾಡಿ ಇಲ್ಲಿ ಇಲ್ಲಿ ಇಷ್ಟೊಂದು ಜನ ಇದ್ರೆ ಇವ್ರಿಗೆ ಎಲ್ಲ ಹೇಳಿದ್ರು ಯಾರು ರಾತ್ರಿ ಜೈಲರ್ ಹೊಡೆದವ್ರೆ ಯಾರು ಯಾರಂತ ನಮ್ಗೆ ಅವ್ರ ಹೆಸರು ಗೊತ್ತಾ ಅವ್ರು ಇನ್ನೊಬ್ರದ್ದು ನಮ್ಗೆ ಗೊತ್ತಿಲ್ಲ ಇನ್ನೊಬ್ರದ್ದು ಇಷ್ಟೇ ಇವ್ರ ಜನ ಏನು ಸರ್ ನಮ್ಗೆ ಇಲ್ಲ ಬಿಡ್ರಿ ಸುಮ್ಮನೆ ಯಾಕೆ ಬೆಳಗ್ಗೆ ನೀವು ಬೆಳಗ್ಗೆ ಹೋಗ್ಬಿಡ್ರಿ ನಾನೇ ಬಿಟ್ಟು ಕಳಿಸ್ಬಿಟ್ಟು. ಈಗ ಏನು ಇಷ್ಟೊತ್ತು ನಾವು ಹೇಳಿದ್ವಿ ಅಲ್ಲಿ ದೂರನ್ನು ಸಲ್ಲಿಸಿದ್ದಾರೆ ಅದ್ರ ಬಗ್ಗೆ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಆ ಒಂದಷ್ಟು ಪಾಯಿಂಟ್ಸ್ಗಳು ಅವ್ರು ಸಲ್ಲಿಸಿರುವಂತಹ ದೂರು ಪ್ರತಿ ಏನಿದೆ ಇವಾಗ ಡಿಸ್ಪ್ಲೇ ಆಗ್ತಿರುವಂಥದ್ದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆ ಕೈದಿಗಳೆಲ್ಲರೂ ಕೂಡ ಅಲ್ಲಿನ ಸಿಬ್ಬಂದಿಗಳ ಮೇಲೆ ಅಲ್ಲಿನ ಅಧೀಕ್ಷಕರ ಮೇಲೆ ಯಾರಿದ್ದಾರೆ ಸೊ ಅವ್ರಿಗೆ ಇವರು ಈ ಒಂದು ಆರೋಪ ಮಾಡಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, ಪೊಲೀಸ್ ಇಲಾಖೆಯ ಮುಖ್ಯ ಅಧಿಕಾರಿಗಳಿಗಾಗಿರ್ಬೋದು, ಅಥವಾ ಮಾನವ ಹಕ್ಕುಗಳ ಆಯೋಗಗಳಾಗಿರ್ಬೋದು, ಹ್ಯೂಮನ್ ರೈಟ್ಸ್ ಅಂತ ಏನು ಕರೀತಾರವರಾಗಿರ್ಬೋದು, ಕೆಲವು ಸಂಘಟನೆಗಳಿಗೆಲ್ಲರೂ ಕೂಡ ಇವರು ದೂರನ್ನು ಕೊಟ್ಟಿದ್ದಾರೆ. ದಯವಿಟ್ಟು ನಮಗೆ ಈ ಥರ ಆಗ್ತಾಯಿದೆ, ಸಮಸ್ಯೆ ಆಗ್ತಾಯಿದೆ, ನೀವು ಇದನ್ನು ಸರಿಪಡಿಸಿ ಅಂತ. ಹಾಗಾದರೆ ನಿಜಕ್ಕೂ ಕೂಡ ಇಲ್ಲಿ ಅದೇ ಕೆಲಸಗಳು ಆಗ್ತಾ ಇದ್ದಾವ, ಲಂಚಾವತಾರ ನಡೀತಾ ಇದೆಯಾ, ಎಲ್ಲ ಅನುಮಾನಗಳು ಮೂಡುತ್ತೆ. ಒಂದು ಎಷ್ಟೋ ಕಡೆ ನಾವು ನೋಡಿರ್ತೀವಿ ಅಲ್ಲಿನ ಕೆಲವೊಂದಷ್ಟು ಸಿಬ್ಬಂದಿಗಳ ಸಹಾಯದಿಂದನೇ ಏನೆಲ್ಲ ಅಡೆತಡೆಗಳೆಲ್ಲವೂ ಆಗ್ತವೆ ಅನ್ನೋದು ಕೂಡ ನೋಡಿದ್ವಿ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಜೇಂದ್ರ, ಈಗ ತುಮಕೂರು ಜಿಲ್ಲಾ ಕಾರಾಗೃಹ ಏನಿದೆ ಇದರ ಮೇಲೆ ಇದೇ ಮೊದಲನೇ ಬಾರಿ ಏನೆಲ್ಲ ಆರೋಪಗಳು ಬರ್ತಿರೋದು ಸಾಕಷ್ಟು ಬಾರಿ ಇದೇ ರೀತಿ ಆರೋಪ ಬಂದಿರುವಂಥದ್ದು. ಸೊ ಹಾಗಾದ್ರೆ ಏನಿದೆ ಹೆಚ್ಚಿನ ಮಾಹಿತಿ? ಯಶರಾಜ್, ಖಂಡಿತವಾಗ್ಲೂ ತುಮಕೂರು ಜಿಲ್ಲೆಯ ಕಾರಾಗೃಹಕ್ಕೆ ಕೆಲವೇ ದಿನಗಳ ಹಿಂದೆ ಏನು ನ್ಯಾಯಾಧೀಶರು ಕೂಡ ಭೇಟಿ ಕೊಟ್ಟು ನ್ಯಾಯಾಧೀಶರು ಕೂಡ ಒಂದು ತನಿಖೆಯನ್ನ ಮಾಡಿದ್ರು ಮತ್ತೆ ಅಲ್ಲಿನ ವಾಸ್ತವ ಸ್ಥಿತಿಯನ್ನು ಕೂಡ ಅಲ್ಲಿನ ವಾಸ್ತವ ಸ್ಥಿತಿ ಯಾವ ರೀತಿ ಇದೆ ಎನ್ನುವುದನ್ನು ಕೂಡ ಒಂದು ಅಲ್ಲಿ ಭೇಟಿ ಕೊಡುವ ಮೂಲಕ ಅವರು ತೋರಿಸಿದ್ದಂಥದ್ದು. ಸಂಬಂಧಿಕರ ಬಳಿ ಹಣ ಪೀಕುವ ಜೈಲಿನ ಸಿಬ್ಬಂದಿ ಅನ್ನುವಂತ ವಿಚಾರಕ್ಕೋಸ್ಕರ ಅವರು ಕೂಡ ಬಹಳಷ್ಟು ತನಿಖೆಯನ್ನ ಮಾಡಿದ್ರು. ಆದ್ರೆ ಈಗ ಆ ಒಂದು ವಿಚಾರವಾಗಿ ಈಗ ಪೊಲೀಸ್ ಸಿಬ್ಬಂದಿಗಳು ಲಂಚವನ್ನ ಇಸ್ಕೊಳ್ಳುವಂತದ್ದು ಈಗ ಬಟಾ ಬಾಯಲಾಗಿದೆ ಅಂತಾನೆ ಹೇಳ್ಬೋದು. ಏನ್ ಇದ್ರ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತೆ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಅಲ್ಲಿನ ಒಂದು ಆರೋಪಿಗಳು ಅಂದ್ರೆ ಬಂಧಿತ ಆರೋಪಿಗಳು ಈಗ ಒಂದು ಏನು ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಈಗ ಬಂಧಿಖಾನೆ ನಿವಾಸಿಗಳನ್ನ ಏನು ತನಿಖೆ ಮಾಡಿ ಮುಂದಿನ ಒಂದು ನಿರ್ಧಾರವನ್ನ ಅಂದ್ರೆ ಪೊಲೀಸ್ ಸಿಬ್ಬಂದಿ ಏನೀಗ ಹಣವನ್ನು ಇಸ್ಕೊಳ್ಳೋದು ಮತ್ತೆ ಆ ಸಂಬಂಧಿಕರು ಬಂದು ನೋಡ್ಬೇಕಂದ್ರೆ ತಿಂಗಳಿಗೆ ಒಂದು ಅಥವಾ ಎರಡು ಬಾರಿ ಬಂದು ನೋಡುವಂತದ್ದಿದೆ. ಅದರಲ್ಲೂ ಕೂಡ ಇವರು ಲಂಚವನ್ನ ಇಸ್ಕೊಂಡು ಒಳಗ್ ಬಿಡೋದು, ಅವ್ರಿಗೆ ಲಂಚವನ್ನ ಕೊಡ್ಲಿಲ್ಲ ಅಂದ್ರೆ ಅವ್ರನ್ನ ಆಚೆನೆ ಕಳ್ಸೋದು ಅನ್ನುವಂಥದ್ದು ವಿಚಾರ ಏನಿತ್ತು. ಏನು ಜೈಲರ್ ಅಧಿಕಾರಿ ಆಗಿದಂತ ಶಾಂತಶ್ರೀ ಈ ಕೆಲಸ ಮಾಡ್ತಾ ಇದ್ರು, ಲಂಚವನ್ನು ಇಸ್ಕೊಳ್ಳುವಂತ ನಿಟ್ಟಿನಲ್ಲಿ ಅವರು ಬಹಳ ದಿನಗಳಿಂದ ಕೆಲಸ ಮಾಡ್ತಾ ಇದಾರೆ ಎನ್ನುವಂತ ಆರೋಪ ಏನ್ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇದು ಒಂದು ಬಟಾಬಾಯಲ್ ಆಗಿದೆ ಅಂತಾನೆ ಹೇಳ್ಬೋದು. ಏನು ಇದ್ರ ಬಗ್ಗೆ ನ್ಯಾಯಾಧೀಶರಿಗೂ ಕೂಡ ಮಾಹಿತಿ ಹೋಗಿರುವಂತದ್ದು, ಜಿಲ್ಲಾಧಿಕಾರಿಗಳು ಕೂಡ ಮಾಹಿತಿ ಹೋಗಿರುವಂತದ್ದು, ಈಗ ಅದ್ರ ಬಗ್ಗೆ ತನಿಖೆಯು ಕೂಡ ಜಿಲ್ಲಾಡಳಿತ ಮುಂದಾಗಿರುವಂತದ್ದು. ಯಶರಾಜ್,
ಓಕೆ ಫೈನ್. ಆದರೆ ಈಗ ನೋಡಿ, ಎಷ್ಟೋ ಎಷ್ಟೇ ಇದು ಮಾಡಿದ್ರು ಕೂಡ ಅಲ್ಲಿ ಕೆಲವರು ಆರೋಪ ಮಾಡೋದೇನಂತಂದರೆ ಲಂಚ ತಗೊಳ್ತಾರೆ, ತಗೊಳ್ಳಿ ಹೋಗಿ ಪರವಾಗಿಲ್ಲ, ಬಟ್ ಆದರೆ ಸರಿಯಾಗಲಿ ತಿನ್ನಕ್ಕೂ ಕೂಡ ಆಹಾರ ಕೊಡ್ತಾ ಇಲ್ಲ, ಅವರು ಕಳಪೆ ಗುಣಮಟ್ಟದ ಆಹಾರ ಕೊಡ್ತಿದ್ದಾರೆ ಅಂತ ಮಾಹಿತಿ ಇದೆ. ಇದೆಲ್ಲವೂ ಕೂಡ ಮೇಲ್ನೋಟಕ್ಕೆ ಗಮನಿಸೋದಾದರೆ ಅಥವಾ ಪ್ರಾಕ್ಟಿಕಲಿ ಯೋಚನೆ ಮಾಡೋದಾದರೆ ಅಲ್ಲಾಗುವಂತಹ ಸಮಸ್ಯೆಗಳ ಬಗ್ಗೆ ಮೇಲಧಿಕಾರಿಗಳಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ ಅಲ್ವಾ? ಸೊ ಹಾಗಾದ್ರೆ ಅವ್ರು ಯಾರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಿಲ್ವಾ ಅಂತ? ಖಂಡಿತ ಶಿವರಾಜ್, ಇದ್ರ ಬಗ್ಗೆ ಮಾಹಿತಿ ಆರೋಪಿಗಳು ಏನ್ ಬಂಧಿತ ಆರೋಪಿಗಳು ಏನ್ ಮಾಹಿತಿ ಕೊಟ್ಟಿದ್ರು ಇದಕ್ಕೆ ಅನುಗುಣವಾಗಿ ನ್ಯಾಯಾಧೀಶರು ಕೂಡ ಕಾರಾಗೃಹಕ್ಕೆ ಹೋಗಿದ್ರು ಅಲ್ಲ, ಮೊಕ್ಕಿವಿ ಕೂಡ ಅಲ್ಲಿ ಆಗ ನ್ಯಾಯಾಧೀಶರು ಹೋದಾಗ ಪರಿಶೀಲನೆಗೆ ಹೋಗಿತ್ತು ಅವ್ರ ಜೊತೆ ಕೂಡ. ಇದನ್ನ ಗಮನಿಸೋದಾದ್ರೆ ಎಲ್ಲ ಒಂದ್ ಕಡೆ ಊಟ ತಿಂಡಿ ಆಗಿರ್ಬೋದು, ಬೆಳಿಗ್ಗೆ ಕೊಡೋ ತಿಂಡಿಯನ್ನ ಮುಂಜಾನೆ ಕೊಡುವಂತದ್ದು, ಈ ರೀತಿಯಾಗಿ ಎರಡು ಹೊತ್ತಿನ ಊಟವನ್ನ ಹಾಕುವಂತದ್ದು, ಅಲ್ಲಿ ಕಳಪೆ ಆಹಾರವನ್ನ ಕೊಡುವಂತದ್ದು ನಿಟ್ಟಿನಲ್ಲಿ ಆರೋಪಗಳನ್ನ ಮಾಡ್ತಾ ಇದ್ರು. ಎಲ್ಲ ಒಂದ್ ಕಡೆ ಇದೆಲ್ಲ ನೋಡ್ತಾ ಇದ್ರೆ ಈ ಒಂದು ಅಧೀಕ್ಷಕಿ ಮೇಲೆ ಅನುಮಾನಗಳು ಸೃಷ್ಟಿ ಆಗ್ತಾ ಇದೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಇಲ್ಲ ಒಂದ್ ಕಡೆ ಈಗ ಮನೆಯಿಂದ ತೆಗೆದುಕೊಂಡು ಬಂದಂತಹ ಅಂದ್ರೆ ಬಂಧಿತ ಆರೋಪಿಗಳ ಸಂಬಂಧಿಗಳು ಯಾರಿದ್ರು ಅವ್ರ ಮನೆಯಿಂದ ತೆಗೆದುಕೊಂಡು ಹೋಗಿರುವಂತಹ ಆಹಾರವನ್ನು ಕೂಡ ಕೊಡದೆ ಅವ್ರನ್ನ ಅಲ್ಲಿಗೆ ಬಿಡದೆ ಈ ರೀತಿಯಾಗಿ ಲಂಚವನ್ನು ಕೇಳುವಂತದ್ದು, ಅವ್ರನ್ನ ಅವ್ಯಾಜ್ಯ ಶಬ್ದಗಳಿಂದ ನಿಂದಿಸುವಂತದ್ದು ಈ ರೀತಿ ಮಾಡ್ತಾ ಇದ್ದಾರೆ ಎನ್ನುವಂತ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಇದೊಂದು ಆರೋಪಿಗಳ ಸಂಬಂಧಿಗಳು ಈಗ ಮಾಧ್ಯಮದ ಮುಂದೆ ಬಂದು ಈ ರೀತಿ ಬಹಿರಂಗ ಮಾಡಿರುವಂತದ್ದು. ಯಶರಾಜ್, ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಯೋಜೇಂದ್ರ, ಎಸ್ ಏನಂತಂದ್ರೆ ನೋಡಿ, ಎಲ್ಲ ವಿಚಾರಗಳು ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಅದನ್ನ ಪ್ರಶ್ನೆ ಮಾಡಿದಾಗ ಮಾತ್ರ ಅಯ್ಯೋ ಅದು ಹಿಂಗೆ ಅದು ಹಂಗಲ್ಲ ಹಿಂಗೆ ಅನ್ನೋ ಮಾತುಗಳನ್ನ ಹೇಳ್ತಾರೆ, ನೋಡೋಣ ಇದೆಲ್ಲ ಮುಂದಿನ ದಿನಗಳಲ್ಲಿ ಸರಿಯಾಗುತ್ತಾ ಅಥವಾ ಇದನ್ನೇ ಮುಂದುವರಿಸಿಕೊಂಡು ಏನಾದ್ರು ಹೋಗ್ತಾರಾ ಅಥವಾ ಸರಿಪಡಿಸ್ತಾರ ನೋಡೋಣ, ಗೊತ್ತಿಲ್ಲ. ಆದ್ರೆ ಆದಷ್ಟು ಬೇಗ ಸರಿ ಹೋದ್ರೆ ಒಳ್ಳೇದು, ನೋಡೋಣ. ಅವ್ರು ಇನ್ನೊಬ್ರದ್ದು ನಮ್ಗೆ ಗೊತ್ತಿಲ್ಲ, ಇನ್ನೊಬ್ರದ್ದು ಇವ್ರಿಗೆ ಸರ್ ನಮ್ಗೆ ಇಲ್ಲ.